ಪ್ರಧಾನಿಯವರ ಮೊದಲ ಎಕ್ಸ್ಕ್ಲೂಸಿವ್ ಸಂದರ್ಶನ ಅಂದ್ರೆ ಸಿಕ್ಕಾಪಟ್ಟೆ ಮೈಲೇಜ್ ಸಿಗತ್ತೆ ಅಂತೆಲ್ಲ ಇರ್ತಿತ್ತು. ಆದ್ರೆ ವಾಸ್ತವದಲ್ಲಿ ಮೋದಿಯವರ ಸಂದರ್ಶನ ಗೋದಿ ಮೀಡಿಯಾಗಳ ಕೈ ಹಿಡಿದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೋಲಿಸಿದ್ರೆ ರಾಹುಲ್ ಗಾಂಧಿ ಅವರ ಯೂಟ್ಯೂಬ್ ರೀಚ್ 10 ಪಟ್ಟು ಹೆಚ್ಚಿದೆ ಅನ್ನೋದನ್ನ ಅಂಕಿಅಂಶ ತೋರಿಸುತ್ತೆ. ಜನ ಗೋದಿ ಮೀಡಿಯಾಗಳ ಸುಳ್ಳುಗಳಿಗೆ ಬಲಿಯಾಗದೇ ಇರೋಕೆ ನಿಶ್ಚಯಿಸಿದ್ದಾರೆ. ಈಗಲಾದ್ರೂ ಮಾಧ್ಯಮಗಳು ಎಚ್ಚೆತ್ತುಕೊಂಡು ನಿಷ್ಪಕ್ಷಪಾತವಾಗಿ ವರ್ತಿಸದೇ ಇದ್ರೆ ಅವರ ಕ್ರೆಡಿಬಿಲಿಟಿ ಕಳೆದು ಹೋಗಿ ಆ ಜಾಗಕ್ಕೆ ಸ್ವತಂತ್ರ ಪತ್ರಕರ್ತರು ಬಂದು ನಿಲ್ಲೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ನಮಸ್ಕಾರ, ಈ ದಿನ.com ಗೆ ಸ್ವಾಗತ. ನಾನು GM ಪವಿತ್ರ. 2024 ಲೋಕಸಭಾ ಚುನಾವಣೆಯ ವರದಿ ಮತ್ತು ವಿಶ್ಲೇಷಣೆಯಲ್ಲಿ ಮುಖ್ಯವಾಹಿನಿ ಮಾಧ್ಯಮಗಳಿಗಿಂತ ಪರ್ಯಾಯ ಮಾಧ್ಯಮಗಳು ಹೆಚ್ಚು ಗಮನ ಸೆಳಿತಾ ಇದೆ, ಹೆಚ್ಚಿನ ವೀಕ್ಷಕರನ್ನ ಸಹ ಪಡೆದುಕೊಂಡಿದೆ ಅನ್ನೋದು ಅಚ್ಚರಿ ಮೂಡಿಸಿದೆ. ನಿಷ್ಪಕ್ಷಪಾತ ವರದಿ ಮಾಡಬೇಕಿದ್ದ, ಎಲ್ಲಾ ಪಕ್ಷಗಳಿಗೆ ಸಮಾನ ಅವಕಾಶ ನೀಡಬೇಕಿದ್ದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ದುಡ್ಡು ಅಧಿಕಾರದ ಆಸೆಗೆ ಆಡಳಿತ ಪಕ್ಷದ ಪರವಾಗಿ ತುತೂರಿ ಊದುತ್ತಾ ಘಂಟಾಘೋಷವಾಗಿ ಹೊಗಳು ಭಟ್ಟರಂತೆ ವರ್ತಿಸ್ತಾ ಇದ್ದಾರೆ. ಈ ಮೀಡಿಯಾಗಳಿಗೆ ಈಗಾಗಲೇ ಜನರೇ ಗೋಧಿ ಮೀಡಿಯಾ ಅಂತ ಹೆಸರು ಕೊಟ್ಟು ಸಾಧ್ಯವಾದಷ್ಟು ದೂರ ಉಳಿದಿದೆ ಅನ್ನೋದಕ್ಕೆ ಪರ್ಯಾಯ ಸ್ವತಂತ್ರ ಮಾಧ್ಯಮಗಳು ಯೂಟ್ಯೂಬರ್ಗಳೇ ಸಾಕ್ಷಿ. ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿ ನೈಜ ಪತ್ರಿಕೋದ್ಯಮ ಮಾಡಬೇಕು ಅನ್ನೋ ದಿಟ್ಟ ಹೆಜ್ಜೆಯೊಂದಿಗೆ ಮುಂದುವರೆದ ಸ್ವತಂತ್ರ ಮಾಧ್ಯಮಗಳು, ಪರ್ಯಾಯ ಮಾಧ್ಯಮಗಳು ಮತ್ತು 10 ಹಲವು ಯೂಟ್ಯೂಬರ್ಗಳು ಜನರ ವಿಶ್ವಾಸಾರ್ಹತೆ ಗಳಿಸಿದ್ದಲ್ಲದೆ ನಂಬಿಕಾರ್ಹ ಜನರ ಮಾಧ್ಯಮಗಳಾಗಿ ಬೆಳೀತಾ ಇರೋದು ಸಂತೋಷದ ಮತ್ತು ಅಚ್ಚರಿಯ ವಿದ್ಯಮಾನ. ನಾವು ನೊಂದವರ ಧ್ವನಿಯಾಗ್ತೇವೆ, ಸರ್ಕಾರದ ತಪ್ಪುಗಳನ್ನ ಗಟ್ಟಿಯಾಗಿ ಪ್ರಶ್ನಿಸ್ತೇವೆ ಎನ್ನುವ ಧ್ವನಿಗಳು ಇಂದು ಅಸ್ತಿತ್ವ ಸಿಕ್ಕಿದೆ. ಕಳೆದ 10 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಒಮ್ಮೆಯೂ ಪತ್ರಿಕಾಗೋಷ್ಠಿ ಮಾಡದ ಮಾನ್ಯ ಪ್ರಧಾನಿಯವರು ಇತ್ತೀಚೆಗೆ ಮುಖ್ಯವಾಹಿನಿ ಮಾಧ್ಯಮಗಳಿಗೆ ಸ್ಕ್ರಿಪ್ಟೆಡ್ ಎಕ್ಸ್ಕ್ಲೂಸಿವ್ ಸಂದರ್ಶನ ನೀಡಿದ್ದಾರೆ. ಪ್ರಧಾನಿಯವರ ಮೊದಲ ಎಕ್ಸ್ಕ್ಲೂಸಿವ್ ಸಂದರ್ಶನ ಅಂದ್ರೆ ಸಿಕ್ಕಾಪಟ್ಟೆ ಮೈಲೇಜ್ ಸಿಗತ್ತೆ ಅಂತೆಲ್ಲ ಇರ್ತಿತ್ತು. ಆದ್ರೆ ವಾಸ್ತವದಲ್ಲಿ ಮೋದಿಯವರ ಸಂದರ್ಶನ ಗೋದಿ ಮೀಡಿಯಾಗಳ ಕೈ ಹಿಡಿಲಿಲ್ಲ. ವಿಶೇಷ ಏನಪ್ಪಾ ಅಂತಂದ್ರೆ, ತಮ್ಮ ಸಾಮಾಜಿಕ ಜಾಲತಾಣ ಮತ್ತು ಯೂಟ್ಯೂಬ್ ಮೂಲಕನೇ ರಾಹುಲ್ ಗಾಂಧಿ ಜನರನ್ನ ತಲುಪೋಕೆ ಯತ್ನಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೋಲಿಸಿದ್ರೆ ರಾಹುಲ್ ಗಾಂಧಿ ಅವರ ಯೂಟ್ಯೂಬ್ ರೀಚ್ 10 ಪಟ್ಟು ಹೆಚ್ಚಿದೆ ಅನ್ನೋದನ್ನ ಅಂಕಿಅಂಶ ತೋರಿಸುತ್ತೆ. ಮುಖ್ಯವಾಹಿನಿ ಮಾಧ್ಯಮಗಳ ಪಕ್ಷಪಾತಿತನಕ್ಕೆ ಬೇಸರಗೊಂಡು ಸ್ವತಂತ್ರ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ ಖ್ಯಾತ ಪತ್ರಕರ್ತ ಅಭಿಸಾರ್ ಶರ್ಮಾ ಅವರ ಯೂಟ್ಯೂಬ್ ಚಾನೆಲ್ ಕಳೆದ 5 ತಿಂಗಳಿಂದಾನು ಸತತವಾಗಿ ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದ ಇಂಡಿವಿಜುವಲ್ ಯೂಟ್ಯೂಬ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಏಪ್ರಿಲ್ 1 ತಿಂಗಳಲ್ಲೇ ಅವರ ಯೂಟ್ಯೂಬ್ ವಿಡಿಯೋಗಳು 17.3 ಕೋಟಿ ಜನ ನೋಡಿದ್ದಾರೆ. ಸದ್ಯ ಅವರ ಯೂಟ್ಯೂಬ್ ಚಾನೆಲ್ಗೆ 56 ಲಕ್ಷ ಚಂದಾದಾರರಿದ್ದಾರೆ. ಇನ್ನು NDTV ದಿಟ್ಟ ಪತ್ರಕರ್ತ ರವೀಶ್ ಕುಮಾರ್ ಅವರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಅದಾನಿ ಕಂಪನಿ NDTV ಮಾಲೀಕತ್ವವನ್ನು ಪಡೆದ ನಂತರ ಇವರು NDTV ಹೊರಬಂದ ಕೆಲವೇ ಅಂದರೆ 6 ತಿಂಗಳಲ್ಲಿ ಅವರದೇ ಆದಂಥ ಒಂದು ಯೂಟ್ಯೂಬ್ ಚಾನೆಲ್ಗೆ 1 ಕೋಟಿ ಸಬ್ಸ್ಕ್ರೈಬರ್ ಬಂದಿದ್ರು. NDTV ಯೂಟ್ಯೂಬ್ಗಿಂತ ರವೀಶ್ ಕುಮಾರ್ ಅವರ ಯೂಟ್ಯೂಬ್ ವ್ಯೂಸ್ಗಳು ತುಂಬ ಹೆಚ್ಚಿರೋದು ಇದಕ್ಕೆ ಉದಾಹರಣೆ ಅಂತಲೂ ಹೇಳ್ಬೋದು. ಇನ್ನು ಧ್ರುವರಾಠಿ ಅವರ ವಿಡಿಯೋ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಟ್ರೆಂಡ್ ಆಗ್ತಾ ಇದೆ. ಹರಿಯಾಣದ ಧ್ರುವರಾಠಿ ಸದ್ಯ ಜರ್ಮನಿಯಲ್ಲಿ ವಾಸ ಇದ್ರೂ ಕೂಡ ಭಾರತದ ಆಗು ಹೋಗುಗಳ ಬಗ್ಗೆ ಅವರು ಮಾಡ್ತಾ ಇರುವಂಥ ವಿಡಿಯೋಗಳು ಭಾರತದಲ್ಲಿ ಸಂಚಲನವನ್ನೇ ಮೂಡಿಸಿದೆ. 3 ತಿಂಗಳ ಹಿಂದೆ ಭಾರತ ಸರ್ವಾಧಿಕಾರದತ್ತ ಚಲಿಸ್ತಾ ಇದೆಯಾ ಅನ್ನೋ ವಿಡಿಯೋ ಬಿಡುಗಡೆ ಮಾಡಿದ ನಂತರ ಭಾರತದಾದ್ಯಂತ ಇವರು ಚಿರಪರಿಚಿತರಾಗಿದ್ದಾರೆ. ಆ ವಿಡಿಯೋ ಯೂಟ್ಯೂಬ್ 1ರಲ್ಲೇ 2.5 ಕೋಟಿ ವೀಕ್ಷಣೆ ಪಡೆದಿದೆ. ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ 16 ಕೋಟಿ ಜನರಿಗೆ ಶೇರ್ ಆಗಿದೆ. ಸರ್ವಾಧಿಕಾರಿ ಹೆದರಿದರೆ ಅನ್ನೋ ವಿಡಿಯೋ 3.4 ಕೋಟಿ ಜನ ಈ ವಿಡಿಯೋವನ್ನು ವೀಕ್ಷಿಸಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮರಾಠಿ, ಬಂಗಾಳಿ ಭಾಷೆಗಳಲ್ಲೂ ಸಹ ತಮ್ಮ ವಿಡಿಯೋವನ್ನು ಇವರು ಪ್ರಕಟಿಸಿದ್ದಾರೆ. ಸದ್ಯ 2 ಕೋಟಿಗೂ ಅಧಿಕ ಚಂದಾದಾರರನ್ನು ಹೊಂದಿರುವ ಧ್ರುವರಾಠಿ ನೊಂದವರ ಶೋಷಿತರ ಪರವಾದ ಧ್ವನಿಯಾಗಿ ಹೊರಹೊಮ್ಮಿದ್ದಾರೆ. ಇವರಷ್ಟೇ ಅಲ್ಲ, ಇಂತಹ 100 ಧ್ವನಿಗಳು ಇಂದು ನೊಂದವರ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕೆಲಸ ಮಾಡ್ತಾ ಇದೆ. ದಿ ವೈಯರ್, ನ್ಯೂಸ್ ಲಾಂಡ್ರಿ, ಕ್ಯಾರಾವನ್, ದಿ ಸ್ಟ್ರೋಲ್ ಮತ್ತು ದಿ ನ್ಯೂಸ್ ಮಿನಿಟ್ ಎಂಬ 5 ಆಂಗ್ಲ ಮಾಧ್ಯಮಗಳು ಜೊತೆಗೂಡಿ 2024 ಚುನಾವಣೆಯ ವರದಿಯನ್ನು ಮಾಡ್ತಾ ಇದೆ. ಮುಖ್ಯವಾಹಿನಿ ಮಾಧ್ಯಮಗಳು 24 ಗಂಟೆ ಮೋದಿ ಪರವಾಗಿ ಭಜನೆ ಮಾಡೋದನ್ನು ನೋಡಿ ಬೇಸತ್ತ ಪತ್ರಕರ್ತರು ಒಂದ್ ಕಡೆ ತಮ್ಮದೇ ಯೂಟ್ಯೂಬ್ ಚಾನೆಲ್ನ ತೆಗೆದು ಆಡಳಿತ ಪಕ್ಷದ ತಪ್ಪುಗಳ ಬಗ್ಗೆ ಮಾತಾಡ್ತಾ ಇದ್ರೆ, ನಮ್ಮ ದೇಶ ಸರ್ವಾಧಿಕಾರದೆಡೆಗೆ ಹೋಗ್ತಾ ಇರೋದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾ ಇರುವಂತ ಯೂಟ್ಯೂಬರ್ಗಳು ಪತ್ರಕರ್ತರಾಗಿ ಕೆಲಸ ಮಾಡೋಕೆ ಆರಂಭಿಸಿರೋದನ್ನ ನಾವು ನೋಡ್ಬೋದು. 4 PM ಅಜಿತ್ ಅಂಜುಮ್, ಸಾಕ್ಷಿ ಜೋಶಿ, ಪುಣ್ಯ ಪ್ರಸೂನ್ ಬಾಜಪೇಯಿ, ಆಕಾಶ್ ಬ್ಯಾನರ್ಜಿ ತರಹದ 10 ಹಲವು ಜನ ತಮ್ಮ ಯೂಟ್ಯೂಬ್ ಮೂಲಕ ಚುನಾವಣಾ ವಿಶ್ಲೇಷಣೆಗಳನ್ನು ಮುಂದಿಟ್ಟು ಲಕ್ಷಾಂತರ ಜನರನ್ನು ತಲುಪಿದ್ದಾರೆ.
ಡಾಟಾ ಬೀಯಿಂಗ್ಸ್ ಕಂಪನಿಯ ಇತ್ತೀಚಿನ ವರದಿ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ವ್ಯೂಸ್ ಪಡೆದ ನ್ಯೂಸ್ ಚಾನೆಲ್ಗಳಲ್ಲಿ 4PM, ಡಿಬಿ ಲೈವ್, ಖಬರ್ ಇಂಡಿಯಾ, ಭಾರತ್ ಸಮಾಚಾರ್ ಮುಂತಾದ ಸ್ವತಂತ್ರ ಮಾಧ್ಯಮಗಳು ಮುಂಚೂಣಿಯಲ್ಲಿದೆ. ವಿಶೇಷ ಅಂತಂದ್ರೆ ಅಭಿಸಾರ್ ಶರ್ಮಾ, ರವೀಶ್ ಕುಮಾರ್, ಧ್ರುವರಾಟಿ ಅಂತಹ ಯೂಟ್ಯೂಬರ್ಗಳ ವಿಡಿಯೋಗಳು ಅತಿ ಹೆಚ್ಚು ವ್ಯೂಸ್ ಆಗಿದೆ. ನಾವೀಗ ನೋಡ್ತಾ ಇರೋದು ಅದರ ಡೇಟಾ ಟೇಬಲ್. ಇನ್ನು ಗೋಧಿ ಮೀಡಿಯಾಗಳ ವ್ಯೂಸ್ ಎಷ್ಟಿದೆ ಅನ್ನೋದನ್ನ ನೀವೊಮ್ಮೆ ಯೂಟ್ಯೂಬ್ನಲ್ಲೇ ಕಣ್ಣಾಯಿಸಿ ನೋಡಬಹುದು. ಒಟ್ಟಾರೆಯಾಗಿ ಇವೆಲ್ಲವೂ ಸೂಚಿಸ್ತಾ ಇರೋದು ಏನನ್ನ? ಜನ ಗೋಧಿ ಮೀಡಿಯಾಗಳ ಸುಳ್ಳುಗಳಿಗೆ ಬಲಿಯಾಗದೇ ಇರೋಕೆ ನಿಶ್ಚಯಿಸಿದ್ದಾರೆ. ಸತ್ಯ ವಾಸ್ತವತೆಯತ್ತ ಜನ ಮುಖ ಮಾಡಿದ್ದಾರೆ ಅನ್ನೋದು. ಈಗಲಾದರೂ ಮಾಧ್ಯಮಗಳು ಎಚ್ಚೆತ್ತುಕೊಂಡು ನಿಷ್ಪಕ್ಷಪಾತವಾಗಿ ವರ್ತಿಸದೇ ಇದ್ರೆ ಅವರ ಕ್ರೆಡಿಬಿಲಿಟಿ ಕಳೆದು ಹೋಗಿ ಆ ಜಾಗಕ್ಕೆ ಸ್ವತಂತ್ರ ಪತ್ರಕರ್ತರು ಬಂದು ನಿಲ್ಲೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.